ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಈ ವಾರದ ಕನ್ನಡ ಸೀರಿಯಲ್ ಟಿ ಆರ್ ಪಿ ಹೊರಬಿದ್ದಿರುವಂಥದ್ದು ಜಿಂದಿಗೆ ಬಿದ್ದು ಸಣಸಾಡದಂಥ ಧಾರಾವಾಹಿಗಳು ಯಾವುದು ನಂಬರ್ ಒನ್ ಕಿರೀಟ ಗೊತ್ತಾ ಹೇಳ್ತೀವಿ ಎಲ್ಲ ಟಿ ಆರ್ ಪಿ ಡೀಟೇಲ್ಸ್ ಅನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೂವತ್ತನೇ ವಾರದ ಟಿ ಆರ್ ಪಿ ಔಟ್ ಆಗಿದೆ ಸೊ ಟಿ ಆರ್ ಪಿ ಕಾಳಗದಲ್ಲಿ ಈ ವಾರ ಭರ್ಜರಿ ಗೆಲುವು ಯಾರಿಗೆ ಸಿಕ್ಕಿರುವಂತದ್ದು ಅಂತ ನೋಡ್ತಾ ಹೋಗೋಣ ಸೊ ಈ ವಾರ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಯಾರಿಗೆ ಸಿಕ್ಕಿರುವಂತದ್ದು ಸೊ ಎಷ್ಟು ರೇಟಿಂಗ್ ಅನ್ನು ಪಡ್ಕೊಂಡಿದೆ ಇವೆಲ್ಲದರ ಬಗ್ಗೆ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಟಿ ಆರ್ ಪಿಯಲ್ಲಿ ಲಾಸ್ಟ್ ಸ್ಥಾನವನ್ನು ಯಾರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ಅದಾದ ಮೇಲೆ ಮೊದಲನೇ ಸ್ಥಾನಕ್ಕೆ ಬರೋಣ ಸೊ ಸಾಗರ್ಬೇಳಿಗೌಡ ಗೌತಮಿ ಜಾಧವ್ ನಟನೆಯ ಸತ್ಯ ಧಾರಾವಾಹಿ ಎರಡು ಪಾಯಿಂಟ್ ಏಳು ರೇಟಿಂಗ್ ಸುಧಾರಾಣಿ ಅಜಿತ್ ಖಂದೆ ದೀಪಾ ಕಟ್ಟೆ ಅಭಿನಯದ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನಾಲ್ಕು ಪಾಯಿಂಟ್ ಎರಡು ರೇಟಿಂಗ್ ರಾಜೇಶ್ ನಟರಂಗ ವನಿತಾ ವಾಸು ಛಾಯಾ ಸಿಂಗ್ ನಟನಿಯ ಅಮೃತಧಾರೆ ಧಾರಾವಾಹಿ ಐದು ಪಾಯಿಂಟ್ ಒಂದು ರೇಟಿಂಗ್ ಬ್ರಹ್ಮಗಂಟು ಧಾರಾವಾಹಿಯ ನಾಲ್ಕು ಪಾಯಿಂಟ್ ನಾಲ್ಕು ಟಿ ಆರ್ ಪಿಯನ್ನು ಪಡೆದಿರುವಂಥದ್ದು ಅಂದರೆ ಇದು ಜಿ ಕನ್ನಡದ ಧಾರಾವಾಹಿಗಳಲ್ಲಿ ತುಂಬ ಲೀಸ್ಟಲ್ಲಿ ಅಲ್ಲಿ ಇರುವಂತಹ ಧಾರಾವಾಹಿಗಳು ಇದು ಅಂದರೆ ಸತ್ಯ ಮೇಲೆ ಶ್ರೀರಸ್ತು ಶುಭಮಸ್ತು ಅಮೃತಧಾರೆ ಬ್ರಹ್ಮಗಂಟು ಈ ಇಷ್ಟು ಸೀರಿಯಲ್ ಝೀ ಕನ್ನಡದಲ್ಲಿ ತುಂಬಾ ಕಡಿಮೆ ರೇಟಿಂಗ್ ಅನ್ನ ಪಡ್ಕೊಂಡಿರುವಂಥದ್ದು ಇನ್ನು ಕಲರ್ಸ್ ಕನ್ನಡದಲ್ಲಿ ಕಡಿಮೆ ರೇಟಿಂಗ್ ಅನ್ನ ಪಡ್ಕೊಂಡಿರುವಂಥದ್ದು ದಿನಕ್ಕೊಂದು ತಿರುವು ಪಡೀತಿರುವಂತ ರಾಮಾಚಾರಿ ಸೀರಿಯಲ್ ಐದು ಪಾಯಿಂಟ್ ಒಂದು ರೇಟಿಂಗ್ ಅನ್ನ ಪಡೆದಿದೆ ರಾಮಾಚಾರಿ ಧಾರಾವಾಹಿಯಲ್ಲಿ ಋತ್ವಿಕ್ ಕೃಪಾಕರ್ ಆಗಿರ್ಬೋದು ಮೌನ ಗುಡ್ಡೆಮನೆ ಶಂಕರ್ ಅಶ್ವಥ್ ಅಂಜಲಿ ಸುಧಾಕರ್ ಆಗಿರ್ಬೋದು ಜಾನ್ಸಿ ಸುಬ್ಬಯ್ಯ ಅವರು ನಟಿಸ್ತಿದ್ದಾರೆ ಇನ್ನು ದಿವ್ಯಾ ಉರುಡುಗ ಋತ್ವಿಕ್ ಮಠದ್ ಸೋನಿಯಾ ಪೊನ್ನಮ್ಮ ದೇವಯ್ಯ ಅಭಿನಯದ ನಿನಗಾಗಿ ಸೀರಿಯಲ್ ಐದು ರೇಟಿಂಗನ್ನು ಪಡ್ಕೊಂಡಿದೆ ಫೈವ್ ಪಾಯಿಂಟ್ ಜೀರೋ ರೇಟಿಂಗನ್ನು ಪಡ್ಕೊಂಡಿರುವಂಥದ್ದು ಇನ್ನು ಸ್ಪಂದನ ಸೋಮಣ್ಣ ಹಾಗೆ ಅಶ್ವಿನಿ ನಟನೆಯ ಕರಿಮಣಿ ಸೀರಿಯಲ್ ನಾಲ್ಕು ಪಾಯಿಂಟ್ ಏಳು ರೇಟಿಂಗನ್ನು ಪಡ್ಕೊಂಡಿದೆ ಅಂದರೆ ಕಲರ್ಸ್ ಕನ್ನಡದಲ್ಲಿ ತುಂಬ ಲೀಸ್ಟಲ್ಲಿರುವಂಥ ಧಾರವಾಹಿ ಅಂತಂದರೆ ಕಡಿಮೆ ಟಿ ಆರ್ ಪಿಯನ್ನು ಅನ್ನು ಪಡ್ಕೊಂಡಿರುವಂಥ ಧಾರಾವಾಹಿ ಅಂತಂದರೆ ರಾಮಾಚಾರಿ ಹಾಗೆ ದಿವ್ಯಾ ಹುಡುಗ ಅವರ ನಟನೆಯ ನಿನಗಾಗಿ ಸೀರಿಯಲ್ ಹಾಗೆ ಕರಿಮಣಿ ಈ ಮೂರೂ ಸೀರಿಯಲ್ ಕೂಡ ಕಡಿಮೆ ರೇಟಿಂಗನ್ನು ಪಡ್ಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಯಾವ ಧಾರವಾಹಿ ಇದೆ ಅಂತ ನೋಡೋದಾದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಐದನೇ ಸ್ಥಾನದಲ್ಲಿದೆ ಅಂದ್ರೆ ರೇಟಿಂಗ್ ಪಡೆದಿದೆ ಈ ಒಂದು ಲಕ್ಷ್ಮೀ ಬಾರ್ಮಾ ಸೀರಿಯಲ್ ಇನ್ನು ನೊಂದಿಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಆರನೇ ಸ್ಥಾನವನ್ನ ಪಡ್ಕೊಂಡಿದೆ ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸುಷ್ಮಾ ಕೇರಾವ್ ಸುದರ್ಶನ್ ರಂಗಪ್ರಸಾದ್ ಪದ್ಮಜಾರಾವ್ ಅವರು ಅಭಿನಯಿಸ್ತಾ ಇದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಶಮಂತ್ ಬ್ರೋಗೌಡ ಭೂಮಿಕಾ ರಮೇಶ್ ತನ್ ಾವ್ ಸುಷ್ಮಾ ನಾಣಿಯ ನಟಿಸ್ತಾ ಇದ್ದಾರೆ ಸೊ ಕಲರ್ಸ್ ಕನ್ನಡ ಅಂತ ಬಂದಾಗ ಲಕ್ಷ್ಮೀ ಬಾರಮ್ಮಗೆ ಭಾಗ್ಯಲಕ್ಷ್ಮಿ ಐದು ಆರನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಹೆಂಗಳೆಯರ ಮನ ಗೆಲ್ತಿರುವಂತ ಸೀತಾರಾಮ ಧಾರಾವಾಹಿ ಮೂವತ್ತನೇ ವಾರ ಆರು ಪಾಯಿಂಟ್ ಏಳು ರೇಟಿಂಗ್ಸ್ ಪಡೆದು ನಾಲ್ಕನೇ ಸ್ಥಾನದಲ್ಲಿದೆ ಹಾಗೆ ಸೀತಾರಾಮ ಸೀರಿಯಲ್ನಲ್ಲಿ ಪೂಜಾ ಲೋಕೇಶ್ ಮುಖ್ಯಮಂತ್ರಿ ಚಂದ್ರು ವೈಷ್ಣವೇಗೌಡ ಗಗನ್ ಚಿನ್ನಪ್ಪ ಇವರೆಲ್ಲ ನಟಿಸ್ತಾ ಇದ್ದಾರೆ ಸೊ ಸೀತಾರಾಮ ಆಲ್ಮೋಸ್ಟ್ ಮೂರು ನಾಲ್ಕು ಸ್ಥಾನದಲ್ಲೇ ಯಾವತ್ತಿಗೂ ಕೂಡ ಇದೆ ಸೊ ಈ ವಾರ ಕೂಡ ಅದೇ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿರುವಂಥದ್ದು ನಾಲ್ಕನೇ ಸ್ಥಾನ ಇನ್ನು ಮೂರನೇ ಸ್ಥಾನ ಯಾವುದಕ್ಕೆ ಸಿಕ್ಕಿದೆ ಸೊ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಕೂಡ ವೀಕ್ಷಕರ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಸೊ ಮೂವತ್ತನೇ ವಾರ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಏಳು ಪಾಯಿಂಟ್ ಒಂದೇ ರೇಟಿಂಗ್ ಅನ್ನು ಪಡ್ಕೊಂಡಿದೆ ಏಳು ಪರ್ಸೆಂಟ್ ಪಡ್ಕೊ ಏಳು ರೇಟಿಂಗ್ ಅನ್ನ ಪಡ್ಕೊಂಡಿರುವಂಥದ್ದು ಸೊ ಶ್ರಾವಣಿ ಸುಬ್ರಹ್ಮಣ್ಯ ನೋಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಲಾಸ್ಟ್ ಟೈಮ್ ಕೂಡ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿತ್ತು ಶ್ರಾವಣಿ ಸುಬ್ರಹ್ಮಣ್ಯ ಈ ಬಾರಿ ಕೂಡ ಆ ಒಂದು ಮೂರನೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಇನ್ನು ಎರಡನೇ ಸ್ಥಾನದ ಬಗ್ಗೆ ನೋಡೋದಾದ್ರೆ ದೊಡ್ಡ ತಾರಾಬಳಗ ಹೊಂದಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಒಂದು ಟಫ್ ಕಾಂಪಿಟೇಷನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಈ ಒಂದು ಧಾರಾವಾಹಿಗೆ ಪ್ರತಿ ಬಾರಿ ಈ ಧಾರಾವಾಹಿ ಕಾಂಪಿಟೇಷನ್ ಟಿ ಆರ್ ಪಿ ಅಂತ ಬಂದಾಗ ವೀಕ್ಷಕರು ಕೂಡ ಇದಕ್ಕೆ ಸಾಕಷ್ಟು ಬಳಗದಿಲ್ಲದ್ರೆ ಸೊ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಏಳು ಪಾಯಿಂಟ್ ಆರು ರೇಟಿಂಗ್ ಸಿಕ್ಕಿರುವಂಥದ್ದು ಸೊ ಈ ಹಿಂದೆ ಮೊದಲ ಸ್ಥಾನ ಎರಡು ಸ್ಥಾನ ಅಂತ ಬಂದಾಗ ಡಬಲ್ ಡಿಜಿಟ್ ಅನ್ನ ನಾವು ನೋಡ್ತಾ ಇದ್ವಿ ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ಬಟ್ ಕಂಪ್ಲೀಟ್ ಆಗಿ ಸ್ವಲ್ಪ ಮಟ್ಟಿಗೆ ವೀಕ್ಷಕರು ಕಡಿಮೆ ಆಗ್ತಿದ್ದಾರೆ ಅಂತ ಹೇಳ್ಬೋದು ಆದರೂ ಕೂಡ ಎರಡನೇ ಸ್ಥಾನ ಅಂತ ಬಂದಾಗ ಲಕ್ಷ್ಮೀ ನಿವಾಸಕ್ಕೆ ಸಿಕ್ಕಿದೆ ಇನ್ನು ಮೊದಲನೇ ಸ್ಥಾನ ಯಾವುದು ಅಂತ ನಾನು ಹೇಳಬೇಕಾಗಿಲ್ಲ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು ಮೂವತ್ತನೇ ವಾರ ಏಳು ಪಾಯಿಂಟ್ ಒಂಬತ್ತು ರೇಟಿಂಗ್ಸ್ ಪಡೆದಿರುವಂತಹ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಂಬರ್ ಒನ್ ಸ್ಥಾನದಲ್ಲಿದೆ ಸೊ ಟಾಪ್ ಸ್ಥಾನದಲ್ಲಿದೆ ಅಪಾರ ವೀಕ್ಷಕರ ಬಳಗ ಗಟ್ಟಿಸ್ಕೊಂಡಿರುವಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಪ್ರಸಾರ ಸಮಯ ಬದಲಾಕುವಂತ ಸಾಧ್ಯತೆ ಕೂಡ ಇದೆ ಸೊ ಜಿ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಸೀರಿಯಲ್ ಇನ್ನೇನು ಶುರುವಾಗುತ್ತೆ ಸೊ ಅದು ಶುರುವಾದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಟೈಮಿಂಗ್ಸ್ ಚೇಂಜ್ ಆಗ್ಬೋದು ಒಂದಷ್ಟು ಜನ ಈ ಸೀರಿಯಲ್ ಎಂಡ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಈ ವಾರ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಭದ್ರವಾಗಿಸ್ಕೊಳ್ಳೋದ್ರಲ್ಲಿ ಪುಟ್ಟಕ್ಕನ ಮಕ್ಕಳು ಸಕ್ಸ ಏಳು ಪಾಯಿಂಟ್ ಒಂಬತ್ತು ರೇಟಿಂಗ್ಸ್ ಇನ್ನು ಎರಡನೇ ಸ್ಥಾನ ಲಕ್ಷ್ಮೀ ನಿವಾಸ ಮೂರನೇ ಸ್ಥಾನ ಶ್ರಾವಣಿ ಸುಬ್ರಹ್ಮಣ್ಯ ನಾಲ್ಕನೇ ಸ್ಥಾನ ಸೀತಾರಾಮ ಐದನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಇದೆ ಇನ್ನು ಟಾಪ್ ಐದು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳು ಝಿ ಕನ್ನಡ ವಾಹಿನಿಯ ಪಾಲಾಗಿರುವಂಥದ್ದು ಸೊ ಟಾಪ್ ಐದು ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿರುವಂತಹ ಕಲರ್ಸ್ ಕನ್ನಡ ವಾಹಿನಿಯ ಏಕೈಕ ಧಾರಾವಾಹಿ ಅಂತಂದ್ರೆ ಲಕ್ಷ್ಮೀ ಬಾರಮ್ಮ ಸ್ನೇಹಿತರೆ ಸೊ ಈ ವಾರದ ಟಿ ಆರ್ ಪಿ ನೋಡಿದಾಗ ನಿಮ್ಗೆ ಏನಿಸ್ತು ಟಕ್ಕನ ಮಕ್ಕಳು ಲಕ್ಷ್ಮೀ ನಿವಾಸ ಇವೆಲ್ಲ ಕೂಡ ಒಂದು ಟಫ್ ಕಾಂಪಿಟೇಷನ್ ಅಂತ ಹೇಳ್ಬೋದು ಉಳಿದ ಯಾವ ಧಾರಾವಾಹಿ ಎಂಡ್ ಆಗುವಂಥ ಸಾಧ್ಯತೆ ಇದೆ ನಿಮ್ಗೆ ಯಾವ ಸೀರಿಯಲ್ ಇಷ್ಟ ಆಗ್ತಾ ಇಲ್ಲ ಯಾವ ಸೀರಿಯಲ್ ಎಂಡ್ ಆಗಬೇಕು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ